2017 ಅಲ್ಲಿ ಕೂಡ ಒಂದು 14 ಮಾರ್ಕ್ಸ್ ಅಲ್ಲಿ 11 ಎ 11 ಬಿ ಅಂತ ಕೇಳಿದಾನೆ ಓಕೆನಾ ಹೆಂಗ್ ಮಾಡೋದು ಏನ್ ಮಾಡಬೇಕು ಅಂತ ನೋಡೋಣ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಡ್ರಾನ್ ಫ್ರಮ್ ದ ಬುಕ್ಸ್ ಆಫ್ ಪ್ರದೀಕ್ಷಾ ಯು ಆರ್ ರಿಕ್ವೈರ್ಡ್ ಟು ಅಸೈನ್ ಓಪನಿಂಗ್ ಸ್ಟಾಕ್ ಅಂತ ಹೇಳಿದಾನೆ ಪರ್ಚೇಸಸ್ ಮೇ ಡ್ಯೂರಿಂಗ್ ದ ಇಯರ್ ಸೇಲ್ಸ್ ಮೇ ಡ್ಯೂರಿಂಗ್ ದ ಇಯರ್ ಕ್ಲೋಸಿಂಗ್ ಸ್ಟಾಕ್ ವೇಜಸ್ ಫ್ರೈಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ rate of gross profit on cost written inwards written outwards ಅಂತ ಹೇಳಿದ್ದಾರೆ ನೋಡಿ ರಿಟರ್ನ್ ಅಂದ್ರೆ ಸೇಲ್ಸ್ ರಿಟರ್ನ್ ಅಥವಾ ಪರ್ಚೇಸ್ ರಿಟರ್ನ್ ಏನಾದ್ರೂ ಆಗಿರ್ಬೋದು ರಿಟರ್ನ್ಸ್ ಅಂದ್ರೆ ವಸ್ತುಗಳು ವಾಪಸ್ ಬಂದಿದೆ ಮಾರಾಟ ಮಾಡಿರೋದು ವಾಪಸ್ ಬಂದಿರುತ್ತೆ ಅಥವಾ ಪರ್ಚೇಸ್ ಮಾಡುವುದನ್ನು ನಾವು ವಾಪಸ್ ಮಾಡಿರ್ತೀವಿ ಅರ್ಥ ಆಯ್ತಾ ಇಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಇದೆ ಯಾವುದೇ ಕಾರಣಕ್ಕೂ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ತಗೊಳ್ಬಾರ್ದು ಸರ್ ಹಾಗಾದ್ರೆ ಇಲ್ಲಿ ಓಪನಿಂಗ್ ಸ್ಟಾಕ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ರಲ್ವ ಏನ್ ಅಕೌಂಟ್ ಮಾಡ್ಬೇಕು ನಾವು ಅಂದ್ರೆ ನಾವು ಒಂದು ಟ್ರೇಡಿಂಗ್ ಅಕೌಂಟ್ ಅನ್ನು ಮಾಡೋಣ ಏನ್ ಅಕೌಂಟ್ ಮಾಡ ಟ್ರೇಡಿಂಗ್ ಅಕೌಂಟ್ ಮಾಡ ಓಕೆನಾ ಈ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಫಸ್ಟ್ ನಮಗೆ ಬರ್ತಕ್ಕಂಥದ್ದು ಓಪನಿಂಗ್ ಸ್ಟಾಕ್ ಹೌದಾ ಆದ್ರೆ ಆ ಓಪನಿಂಗ್ ಸ್ಟಾಕ್ ಗೊತ್ತಿಲ್ಲ ಕರೆಕ್ಟಾ ಅದನ್ನೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕೊಂಡ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಪರ್ಚೇಸಸ್ ಎಷ್ಟಿದೆಯಪ್ಪ ಪರ್ಚೇಸಸ್ ಮೇಡ್ ಡ್ಯೂರಿಂಗ್ ದ ಇಯರ್ 22,000 ಇದೆ ಕರೆಕ್ಟಾ ಅಂದ್ರೆ ನಾವು ಪರ್ಚೇಸ್ ಮಾಡಿದ್ರೆ ಗೂಡ್ಸ್ ಬಂದಿರುತ್ತೆ ಡ್ಯಾಮೇಜ್ ಏನಾದ್ರೂ ಇದ್ರೆ ಕ್ವಾಲಿಟಿ ಸರಿ ಇಲ್ಲ ಅಂದ್ರೆ ನಾವು ವಾಪಸ್ ಕಳಿಸ್ತೀವಿ ಹೋಗ್ಬೇಕು ಅಂದ್ರೆ ಔಟ್ವರ್ಡ್ಸ್ ಆಗುತ್ತೆ ಅಂದ್ರೆ ರಿಟರ್ನ್ ಔಟ್ವರ್ಡ್ಸ್ ಬರೋಣ ನಿದ್ದೆ ಮಾಡಿದ್ರು ಓಕೆನಾ ರಿಟರ್ನ್ ಔಟ್ವರ್ಡ್ಸ್ ಆಗುತ್ತೆ ಕರೆಕ್ಟಾ ಸೊ ಹಾಗಾದ್ರೆ ಇಲ್ಲಿ ರಿಟರ್ನ್ ಎಂತದಿದೋ ಔಟ್ವರ್ಡ್ಸ್ ಎಷ್ಟಪ್ಪ ರಿಟರ್ನ್ ಔಟ್ವರ್ಡ್ಸ್ ಎಷ್ಟಿದೆ 2000 ಇದೆ ಹಾಗಾದ್ರೆ ಒಟ್ಟು ಪರ್ಚೇಸಸ್ ಎಷ್ಟಾಯ್ತು ಇದನ್ನ ನೆಟ್ ಪರ್ಚೇಸಸ್ ಅಂತ ಕರಿತೀವಿ ನೆಕ್ಸ್ಟ್ ಏನ್ ಕೇಳಿದಾನೆ ಅಂದ್ರೆ ಸೇಲ್ಸ್ ಅಂತ ಹೇಳಿದಾನೆ ಸೇಲ್ಸ್ ಒಟ್ಟು ಎಷ್ಟು ಹೇಳಿದಾನಪ್ಪ 33,000 ಹೇಳಿದಾನೆ ನೋಡಿ ನಾವು ಸೇಲ್ಸ್ ಮಾಡಿದ್ರೆ ಗೂಡ್ಸ್ ಹೊರಗಡೆ ಹೋಗಿರುತ್ತೆ ಕಸ್ಟಮರ್ಸ್ ಗೆ ಕಸ್ಟಮರ್ಸ್ ಇಂದ ನಾವು ಮಾರಿರೋ ವಸ್ತುಲಿ ಏನಾದ್ರೂ ಟೆಕ್ನಿಕಲ್ ಡಿಫೆಕ್ಟ್ ಇತ್ತು ಡ್ಯಾಮೇಜ್ ಇದ್ರೆ ಕಸ್ಟಮರ್ ಏನ್ ಮಾಡ್ತಾನೆ ರಿಟರ್ನ್ ಮಾಡ್ತಾನೆ ರಿಟರ್ನ್ ಮಾಡಿದ ಗೂಡ್ಸ್ ಇನ್ವರ್ಟ್ಸ್ ಅಂದ್ರೆ ನಮಗ್ ಬರುತ್ತೆ ಹೌದಾ ಅದನ್ನ ನಾನು ಮೈನಸ್ ಮಾಡ್ತೀನಿ ರಿಟರ್ನ್ ಇನ್ವರ್ಟ್ಸ್ ಎಷ್ಟಪ್ಪ ರಿಟರ್ನ್ ಇನ್ವರ್ಟ್ಸ್ 3000 ಆಯ್ತು ಅಲ್ಲಿಗೆ ಟೋಟಲ್ ನೆಟ್ ಸೇಲ್ಸ್ ಎಷ್ಟಾಯ್ತು 30,000 ಆಯ್ತು ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಕ್ಲೋಸಿಂಗ್ ಸ್ಟಾಕ್ ಅಂತ ಕೊಟ್ಟಿದ್ದಾರೆ ಅವನೇ ಕೊಟ್ಟಿದ್ದಾನೆ ಕರೆಕ್ಟಾ ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆಯಪ್ಪ ಕ್ಲೋಸಿಂಗ್ ಸ್ಟಾಕ್ 2000 ರುಪೀಸ್ ಕ್ಲೋಸಿಂಗ್ ಸ್ಟಾಕ್ ಇದೆ ಅದನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಹಾಕ್ತೀವಿ ನೆಕ್ಸ್ಟ್ ವೇಜಸ್ ಅಂಡ್ ಫ್ರೈಟ್ ಅಂತ ಹೇಳ್ತಿದ್ದಾನೆ ವೇಜಸ್ ಅಂಡ್ ಫ್ರೈಟ್ ಫ್ರೈಟ್ ಎಷ್ಟಿದೆಯಪ್ಪ ಅಂದ್ರೆ 500 ರುಪೀಸ್ ಇದೆ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಯಾವುದೇ ಕಾರಣಕ್ಕೂ ತಗೋಬಾರದು ಸರ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬದಲು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ರೆ ಏನ್ ಮಾಡೋದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ತಗೊಳ್ತೀವಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ನ ಯಾವುದೇ ಕಾರಣಕ್ಕೂ ತಗೊಳಲ್ಲ ಕೆಲವು ಸರಿ ಏನ್ ಮಾಡ್ತೇನೆ ಗೊತ್ತಾ ಇಂಡೈರೆಕ್ಟ್ ಎಕ್ಸ್ಪೆನ್ಸ್ ಅಂತ ಕೊಡೋ ಬದಲು ಸ್ಯಾಲರೀಸ್ ಅಂತ ಕೊಟ್ಬಿಡ್ತಾನೆ ಆವಾಗ ಸ್ಯಾಲರೀಸ್ ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರೋದಿಲ್ಲ ನೆಕ್ಸ್ಟ್ ಇನ್ನೇನಿದೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಇದೆ ಅಲ್ಲಿಗೆ ನಮಗೆ ಇಷ್ಟೇ ಕೊಟ್ಟಿರ್ತಕ್ಕಂಥದ್ದು ಈಗ ಏನ್ ಬೇಕು ನಮ್ಗೆ ಗ್ರಾಸ್ ಪ್ರಾಫಿಟ್ ಬೇಕು ಕರೆಕ್ಟಾ ಗ್ರಾಸ್ ಪ್ರಾಫಿಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅವನ್ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅವನೇನ್ ಹೇಳ್ತಿದ್ದಾನೆ ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ 50% ಆನ್ ಕಾಸ್ಟ್ ಅಂತ ಹೇಳ್ತಿದ್ದಾನೆ ಅಂದ್ರೆ ಕಾಸ್ಟ್ ಅಂದ್ರೆ ಏನು ಅಸಲು ನಿನಗೆ ಎಷ್ಟು ಅಸಲು ಬಿದ್ದಿರುತ್ತೆ ಸಪೋಸ್ ನಿನಗೆ ಇಫ್ ಕಾಸ್ಟ್ ಈಸ್ 100 ರುಪೀಸ್ ಬಿದ್ದಿರುತ್ತೆ ಅಂತ ಅನ್ಕೋಣ ನಿನಗೆ ಅಸಲು 100 ರೂಪಾಯಿ ಬಿದ್ದಿದ್ರೆ ಅದಕ್ಕೆ 50 ರೂಪಾಯಿ ಪ್ರಾಫಿಟ್ ಆಡ್ ಮಾಡ್ತೀಯಂತೆ ಎಷ್ಟು 50 ರೂಪಾಯಿ ಪ್ರಾಫಿಟ್ ಆಡ್ ಮಾಡ್ತೀಯಂತೆ ಹಾಗಾದ್ರೆ ಎಷ್ಟಕ್ಕೆ ಸೇಲ್ ಮಾಡಿರ್ತೀಯ ನೀನು 150 ರೂಪಾಯಿ ಸೇಲ್ ಮಾಡಿರ್ತೀಯ ಕರೆಕ್ಟಾ ಎಸ್ ಆರ್ ನೋ ಇಲ್ಲಿ ನಮ್ಗೆ ಅಸಲು ಎಲ್ಲಾದ್ರೂ ಗೊತ್ತಿದ್ಯಾ ಕ್ವಶನ್ ಅಲ್ಲಿ ಗೊತ್ತಿಲ್ಲ ಓಲಿ ಸೇಲ್ಸ್ ಗೊತ್ತಿದ್ಯಾ ಸೇಲ್ಸ್ ಗೊತ್ತಿದ್ಯಾ ಗೊತ್ತಿದ್ಯಾ ಸೇಲ್ಸ್ ಗೊತ್ತಿದೆ ಸೇಲ್ಸ್ ಎಷ್ಟು ಬಂದಿದೆ ಸೇಲ್ಸ್ ಇದೆ ನಮ್ಗೆ 30,000 ಸೇಲ್ಸ್ ಗೊತ್ತಿದೆ ಕರೆಕ್ಟಾ ಹಾಗಾದ್ರೆ ನಾವೇನ್ ಮಾಡ್ತೀವಿ ಗೊತ್ತಾ ಸಿಂಪಲ್ ಆಗಿ ಹೇಳ್ಕೊಡ್ತೀವಿ 30,000 ರೂಪಾಯಿ ಸೇಲ್ ಮಾಡಿದ್ವಿ ಕರೆಕ್ಟ್ ಏನಪ್ಪ
ಇದು ಎಷ್ಟು ರೂಪಾಯಿಗೆ ಮಾರಿದ್ರೆ 150 ರೂಪಾಯಿಗೆ ಮಾರಿದ್ರೆ 30,000 ದುಡ್ಡು ಬಂದಿರುತ್ತೆ ಕರೆಕ್ಟ್ ಹಾಗಾದ್ರೆ ಲಾಭ 50 ರೂಪಾಯಿಗೆ ಎಷ್ಟು ಆಗುತ್ತೆ ಓಕೆನಾ 10,000 ಆಗುತ್ತೆ ಕರೆಕ್ಟ್ ಏನಪ್ಪ ಅಂದ್ರೆ ಕಟ್ಟಿದ್ರೆ 51 ಸಾ 53 ಸಾ 31 ಸಾ 3 10,000 ರೂಪಾಯಿ ಬರುತ್ತೆ ಕರೆಕ್ಟ್ ಕರೆಕ್ಟ್ ಈಗ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿರೋದು ಓಪನಿಂಗ್ ಸ್ಟಾಕ್ ಮಾಡಬೇಕು ಅಂತ ಹೇಳಿದ್ದಾರೆ ಓಪನಿಂಗ್ ಸ್ಟಾಕ್ ಗೊತ್ತಿಲ್ಲ ಕರೆಕ್ಟ್ ಹಾಗಾದ್ರೆ ನಮಗೆ ಯಾವಾಗಲೂ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಬರಬೇಕು ಹೌದಾ ಹಾಗಾದ್ರೆ ಟೋಟಲ್ ಮಾಡಿದ್ರೆ ಎಷ್ಟು ಬರ್ತಾ ಇದೆಯಪ್ಪ 32,000 ನಲ್ಲಿ ಟೋಟಲ್ 30,500 ಹೋದ್ರೆ ಇನ್ನೆಷ್ಟು ಬರುತ್ತೆ 1,500 ಬರುತ್ತೆ ಕರೆಕ್ಟ್ ಬ್ಯಾಲೆನ್ಸಿಂಗ್ ಫಿಗರ್ 1,500 ಓಪನಿಂಗ್ ಸ್ಟಾಕ್ ಇದಕ್ಕೆ ಎಷ್ಟು ಮಾರ್ಕ್ಸ್ 7 ಮಾರ್ಕ್ಸ್ ಇಸ್ ಈಸಿ ಆಗಿದೆ ನೋಡಿ ಹೌದಾ ಇಲ್ವೋ ನೋಡಿ ಯಾವಾಗಲೂ ಅಷ್ಟೇ ಅವನು ಗ್ರಾಸ್ ಪ್ರಾಫಿಟ್ ಆನ್ ಕಾಸ್ಟ್ ಅಂತ ಹೇಳಿದಾಗ ನಮಗೆ ಕಾಸ್ಟ್ ಗೊತ್ತಿಲ್ಲದೆ ಇರೋದ್ರಿಂದ ಕಾಸ್ಟ್ ಅನ್ನ 100 ರೂಪಾಯಿ ಅಂತ ಅನ್ಕೊಂಡ್ರೆ ಅಸಲು 100 ರೂಪಾಯಿ ಬಿದ್ರೆ 50 ರೂಪಾಯಿ ಲಾಭ ಆಡ್ ಮಾಡಿ ಯಾವನಾದ್ರೂ ಅಸಲು ತಗೊಂಡ್ ಅಸಲಿಗೆ ಮತ್ತೆ ಇಲ್ಲ ಹಾಗಾದ್ರೆ ಪ್ರಾಫಿಟ್ ಆಡ್ ಮಾಡ್ತಿರ್ತಾನೆ ಇವನು ಎಷ್ಟು ಆಡ್ ಮಾಡಿದಾನೆ ಪ್ರಾಫಿಟ್ 50 ರೂಪಾಯಿ ಆಡ್ ಮಾಡಿದ ಹಾಗಾದ್ರೆ ಎಷ್ಟಕ್ಕೆ ಮಾರಿರ್ತೀಯ 150 ರೂಪಾಯಿ ಮಾರಿರ್ತೀಯ ಒಟ್ಟು 30,000 ರೂಪಾಯಿ ವಸ್ತುಗಳನ್ನು ಮಾರಿದೀಯ ಯಾವ ರೇಟ್ ಅಲ್ಲಿ ಮಾರಿದೀಯ 150 ರೂಪಾಯಿ ರೇಟ್ ಅಲ್ಲಿ ಮಾರಿದೀಯ ಹಾಗಾದ್ರೆ 50 ರೂಪಾಯಿ ತಾನೇ ಪ್ರಾಫಿಟ್ 50 ರೂಪಾಯಿ ಪ್ರಾಫಿಟ್ ಎಷ್ಟು ಆಗುತ್ತೆ 20,000 ರೂಪಾಯಿ 10,000 ರೂಪಾಯಿ ಪ್ರಾಫಿಟ್ ಬಂದಿದೆ ಅರ್ಥ ಆಗ್ತಾ ಎಲ್ಲರಿಗೂ ಬರ್ಕೊಡಿ